ಮಂಗಳೂರು ವಿಚಾರಕ್ಕೆ ಹೋಗ್ತೀನಿ. ಮಂಗಳೂರಿನಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನ, ಮಂಗಳೂರಿನ ಗಂಜಿ ಮಠದಲ್ಲಿರುವಂತಹ ದರ್ಗಾನ ಕೆಡವಿದಂತಹ ಸಂದರ್ಭದಲ್ಲಿ ದೇವಸ್ಥಾನ ಅಲ್ಲಿ ಪತ್ತೆಯಾಗತ್ತೆ. ಹೌದು, ಪತ್ತೆಯಾಗಿದೆ, ಎಲ್ಲರೂ ಗೊತ್ತಿದೆ. ಆದ್ರೆ ಮುಂದುವರೆದ ಭಾಗ ಏನೀಗ, ಮಳಲಿಯ ಅಸೈದಿ ಅಬ್ದುಲ್ಲಾ ಹಿಲ್ ಮದನಿ ದರ್ಗಾದಲ್ಲಿ ಇದು ಪತ್ತೆಯಾಗಿರೋದು. ದೇಗುಲ ಪತ್ತೆ ಹಿನ್ನೆಲೆಯಲ್ಲಿ ಈಗ ತಾಂಬೂಲ ಪ್ರಶ್ನೆ ಮಾಡೋಕೆ ಈಗ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಆ ಜಾಗದಲ್ಲಿ ದೈವಿಕ ಶಕ್ತಿ ಇದೆಯೋ ಇಲ್ವೋ ಅಂತ ತಿಳಿಯೋಕೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಸಾಕ್ಷಿಯಾಗಿದೆಲ್ಲ ಕನ್ಸಿಡರ್ ಆಗೋದಿಲ್ಲ, ನಂಬಿಕೆಯ ಮೇಲೆ ಹೋಗುತ್ತೆ ಅಷ್ಟೇ. ನಿಮಗೆ ಗಮನಿಸ್ಕೊಳ್ಳೋಕೆ ನೀವು ಹಾಕ್ಕೊಳ್ಬೋದಾದ ಪ್ರಶ್ನೆಗಳನ್ನು ಹಾಕ್ಕೊಂಡು ಇವೆಲ್ಲ ಕೇಳ್ಕೊಳ್ಬೋದು. ಬಟ್ ಫೈನಲಿ ಕೋರ್ಟ್ ಮೆಟ್ಟಲು ಇಳಿದಾಗ ಇವೆಲ್ಲ ಪ್ರಶ್ನೆಗಳು ಬರೋದಿಲ್ಲ, ದಾಖಲೆಗಳು ಬೇಕಾಗುತ್ತೆ. ಸೊ ನಾಡಿದ್ದು ಕೇರಳದ ಪೊದುವಾಳರಿಂದ ಏನೋ ಪ್ರಶ್ನೆಯನ್ನು ಮಾಡ್ತಾರಂತೆ, ಆಮೇಲೆ ಮುಂದಿನ ಹೋರಾಟದ ಬಗ್ಗೆ ಸಭೆಯನ್ನು ಮಾಡಿ ನಿರ್ಧಾರ ಮಾಡ್ತಾರಂತೆ. ನೋಡೋಣ ಏನಾಗುತ್ತೆ ಮಂಗಳೂರಿನ ವಿಚಾರದಲ್ಲಿ, ಚರ್ಚೆಯನ್ನು ಕೂಡ ಮಾಡೋಣ ಈ ವಿಚಾರದಲ್ಲಿ. ಎಸ್ ಎಸ್ ಉಮರ್ ಶರೀಫ್ ಅವರೇ, ಉಮರ್ ಶರೀಫ್ ಅವರೇ, ಈಗ ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಮಳಲಿಯ ದರ್ಗಾ ಬಗ್ಗೆ. ಸೊ ಈಗ ಒಂದು ವೇಳೆ ಅಲ್ಲಿ ದೇವಸ್ಥಾನ ಇದೆ ಅನ್ನುವಂಥದ್ದೇ ಆದರೆ ಮುಂದೇನು ನೋಡಿ, ಇಲ್ಲಿ ಸೌತ್ನಲ್ಲಿ ನೀವು ನೋಡಕ್ಕೆ ಹೋದರೆ ಕೇರಳ ಮತ್ತು ತಮಿಳ್ನಾಡು, ಇಲ್ಲಿ ಬಂದು ಇಸ್ಲಾಮನ್ನು ಸ್ವೀಕರಿಸಿದ ನಂತರ ಇಲ್ಲಿ ಇರುವತಕ್ಕಂತಹ ಸ್ಥಳದ ಸಂಸ್ಕೃತಿಯನ್ನು ಪಾಲನೆ ಮಾಡಿದ್ದಾರೆ. ಉದಾಹರಣೆ ಕೊಡಬೇಕಾದ್ರೆ ಇವತ್ತಿಗೂ ನೀವು ತಮಿಳ್ನಾಡಿಗೆ ಹೋದರೆ ಸೀರೆ ಕಟ್ಕೊಳ್ತಾರೆ ಹೆಂಗಸರು, ಮತ್ತು ಗಂಡಸರು ಪಂಚೆ ಹಾಕ್ಕೊಳ್ತಾರೆ ಮುಸಲ್ಮಾನರು. ಮತ್ತು ಅವ್ರ ಭಾಷೆ ಇಲ್ಲಿ ಅಲ್ಲಿರುವತಕ್ಕಂಥ ಲೋಕಲ್ ಸಂಸ್ಕೃತಿಯ ಭಾಷೆನೇ ಇರುತ್ತೆ. ಮಲಯಾಳಂ ಮಾತಾಡ್ತಾರೆ ಮತ್ತೆ ತಮಿಳು ಮಾತಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲೇ ಬೇಜಾರಾಗುತ್ತೆ, ನಮ್ಮ ಕರ್ನಾಟಕದಲ್ಲೇ ಬೇಜಾರಾಗುತ್ತೆ, ಕನ್ನಡವೇ ಮಾತಾಡಲ್ಲ. ಉಮರ್ ಶರೀಫ್ ಅವರೇ ಇಲ್ಲಿ ಹಿಂದಿ ಮಾತಾಡ್ತಾರೆ, ಉರ್ದು ಮಾತಾಡ್ತಾರೆ, ಕನ್ನಡವೇ ಮಾತಾಡಲ್ಲ ಇಲ್ಲಿ. ಅದಿರೋದು ಸಮಸ್ಯೆ, ಅಲ್ಲಿರೋದು ಸಮಸ್ಯೆ, ಅಲ್ಲಿರೋದು. ಇಲ್ಲಿ ನಮ್ಮ ಪೂರ್ವಜರು ಏನ್ ಮಾಡಿದ್ರು ಅಂದ್ರೆ, ಚೇರಮನ್ ಪೆರುಮಾಲ್ ಅವರು ಇಸ್ಲಾಂ ಬಂದ ನಂತರ ಒಂದು ಮಸೀದಿಯನ್ನು ನಿರ್ಮಾಣ ಮಾಡುವಾಗ ಅದನ್ನ ನೋಡಬೇಕಾದ್ರೆ ಅಲ್ಲಿರುವತಕ್ಕಂಥ ಹಿಂದೂ ಸಂಸ್ಕೃತಿನಲ್ಲಿ ಹೇಗೆ ಅಲ್ಲಿ ಸೃಷ್ಟಿ ಆಗತ್ತೋ, ಹೆಂಗೆ ಅಲ್ಲಿ ನಿರ್ಮಾಣ ಮಾಡ್ತಾರೋ ಅದೇ ರೀತಿಯಲ್ಲಿ ಮಾಡಿದರು. ನಿಮ್ಮ ವಾದ ಏನು, ಈ ಮಸೀದಿಯನ್ನು ಕೂಡ ಹಿಂದೂ ಸಂಸ್ಕೃತಿಯ ರೀತಿಯಲ್ಲೇ ಕಟ್ಟಿಸಿದ್ದಾರೆ ಅಂತನಾ? ಹೌದು, ನಾನು ಅದಕ್ಕೆ ನಿಮ್ಮ ಹತ್ರ ಮುಂದೆ ಬರ್ತಾ ಇದ್ದೀನಿ. ಕೀಲಕರೆ ಅಂತ ಒಂದು ಜಾಗ ಇದೆ ತಮಿಳ್ನಾಡಿನಲ್ಲಿ, ಅಲ್ಲಿ ಪಳೆಯ ಪಳ್ಳಿವಾಸಲ್ ಅಂತ ಇದೆ, ಪಳೆಯ ಪಳ್ಳಿವಾಸಲ್ ಅಂತ. ಇವತ್ತು ಹೋಗಿ ನೋಡಿದ್ರೆ ಸೇಮ್ ನೀವು ನೋಡಕ್ಕೆ ಒಂದು ರೀತಿಯಲ್ಲಿ ಒಂದು ದೇವಾಲಯ ಥರ ಇರುತ್ತೆ, ಬಟ್ ಅದನ್ನ ನಿರ್ಮಾಣ ಮಾಡುವಾಗ ಅದು ಮಸೀದಿ. ನೀವು ಇಲ್ಲಿ ಚೈನಾಗೆ ಹೋಗಿ ನೋಡಿ, ಚೈನಾಗೆ ಹೋಗಿ ನೋಡಿದ್ರೆ ಅಲ್ಲಿರುವತಕ್ಕಂಥ ಮಸೀದಿ ನೋಡಿದ್ರೆ ಬುದ್ಧಿಸ್ಟ್ ಟೆಂಪಲ್ ಥರ ಮಾಡಿರ್ತಾರೆ, ಆದರೆ ಅಲ್ಲಿರುವ ಸಂಸ್ಕೃತಿಯನ್ನು ಅವ್ರು ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ಇದರಲ್ಲಿ ಏನು ಅರ್ಥ ಮಾಡಬೇಕಂದ್ರೆ, ಯಾವುದೇ ಒಂದು ದೇವಾಲಯ ಥರ ಇದ್ಬಿಟ್ರೆ ಅದು ಬಂದು ಒಂದು ಕಾಲದಲ್ಲಿ ಟೆಂಪಲ್ ಆಗಿತ್ತು, ಅದನ್ನು ಕೆಡವಿ ಮಸೀದಿ ಮಾಡಿದ್ರು ಅಂತ ಆ ನಿರ್ಧಾರಕ್ಕೆ ಬರಬೇಡಿ. ತಲಕಾಡು ಚಿಕ್ಕರಂಗ್ ನೋಡ್ರಿ, ಇತಿಹಾಸದಲ್ಲಿ ಈ ರೀತಿಯಾಗಿ ಇದೆಯಾ ಈ ವಿಚಾರದಲ್ಲಿ? ಈಗ ಅವ್ರು ಹೇಳ್ತಾ ಇರುವಂತ ಮಾತುಗಳು ಕೇಳಿಸ್ಕೊಳ್ತಾ ಇದ್ರೆ, ನನಗೆ ನನ್ನ ನಾಲೆಜ್ ಪ್ರಕಾರ ಹೇಳ್ಬೇಕು ಅಂದ್ರೆ, ಮಸೀದಿಯನ್ನ ಲಕ್ಸುರಿಯಾಗಿ ಕೊಟ್ಟಾಗುವಾಗಿಲ್ಲ, ಬೇರೆ ಧರ್ಮದ ವಾಸ್ತು ಶೈಲಿಯನ್ನು ಕಾಪಿ ಮಾಡುವಾಗಿಲ್ಲ, ಬಹಳ ಸಿಂಪಲ್ ಆಗಿರ್ಬೇಕು. ಮತ್ತೆ ಅವರೇ ಮುಸಲ್ಮಾನರೇ ದುಡ್ಡಾಕಿ ಮಸೀದಿಯನ್ನ ಕಟ್ಟಬೇಕು. ಈಗ ಉದಾಹರಣೆಗೆ ನಾನು 1 ಕೋಟಿ ಕೊಡ್ತೀನಿ, ನನ್ನ ಹೆಸರಿನಲ್ಲಿ ಒಂದು ಮಸೀದಿ ಕಟ್ಟಿ ಅಂದ್ರೆ ಅವ್ರು ಕಟ್ಟೋದಿಲ್ಲ. ಸೊ ಆ ಧರ್ಮದಲ್ಲಿ ಇಲ್ಲ. ಮತ್ತೆ ಅವರೇ ದುಡ್ಡು ಹಾಕೋಬೇಕು, ಮುಸಲ್ಮಾನರೇ ದುಡ್ಡು ಹಾಕೊಂಡು ಬಹಳ ಸರಳವಾಗಿ ಮಸೀದಿಯನ್ನ ಕಟ್ಟಬೇಕು ಅಂತ ಇದೆ. ಆದ್ರೆ ಇತ್ತೀಚಿನ ಅವ್ರು ಹೇಳ್ತಾ ಇರೋದು ಹಿಂದೂ ಆ ಶೈಲಿ ವಾಸ್ತು ಶೈಲಿಗಳೇನಿದೆ ಅವುಗಳನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ರು ಹಿಂದೆ. ಹಿಂದೂ ಶೈಲಿಗಳು 100 ಇದಾವೆ, ಅದರಲ್ಲಿ ಯಾವುದು ಅನ್ನೋದನ್ನು ನೋಡ್ಬೇಕಾಗುತ್ತೆ. ಈಗ ಕೇರಳದಲ್ಲಿ ನಮ್ಮ ಮಂಗಳೂರು ಕಡೆ ಎಲ್ಲ ಹೋಗ್ಬಿಟ್ರೆ, ತೀರಾ ಇಂಟೀರಿಯರು, ಕೊಡಗು, ಬಾರ್ಡ್ರು, ಪುತ್ತೂರು ಆ ಕಡೆ ಎಲ್ಲ ಹೋಗ್ಬಿಟ್ರೆ ಒಂಥರ ದೇವಸ್ಥಾನದ ಒಂದು ಇದಿರುತ್ತೆ. ಅದು ನಮ್ಮ ದೇವಸ್ಥಾನಕ್ಕೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನಮ್ಗೆ ಅದು ದೇವಸ್ಥಾನ ಅನ್ಸಲ್ಲ, ಅವ್ರಿಗಾಗನ್ಸುತ್ತೆ, ಆದ್ರೆ ಅದು ದೇವಸ್ಥಾನನೇ. ಬಟ್ ನಮ್ಮದು ರಾಜಗೋಪುರ ಇರಬೇಕು, ನಮ್ಮದೇ ಬೇರೆ, ನಮ್ಮದೇ ಒಂದು ಶೈಲಿ ಇದೆ. ಸೊ ಹೀಗಾಗಿ ಆ ಥರ ಕೇರಳದಲ್ಲಿ ಯಾವುದಿದೆ, ತಮಿಳ್ನಾಡಿನಲ್ಲಿ ಯಾವುದಿದೆ, ಮತ್ತು ಸ್ಥಳೀಯವಾಗಿ ಯಾವುದಿದೆ, ಅವೆಲ್ಲವನ್ನು ನೋಡಿದಾಗ ಕೆಲವೊಮ್ಮೆ ಕಟ್ಟಿದ್ರು ಕಟ್ಟಿರ್ಬೋದು, ಆದರೆ ಅದು ಹಿಂದೂ ವಾಸ್ತು ಶೈಲಿ ಅಂತ ಅವ್ರು ಹೇಳಿರೋ. ಒಂದೇ ಒಂದು ನಿಮಿಷ ಚಿಕ್ಕರಂಗೌಡರು ಅದೇ ಮಾತು ಇದಾಗಿ ಪೂರಕವಾಗಿ ಅವರಿಂದಲೇ ನಾನು ಕೂಡ ಸ್ಪಷ್ಟೀಕರಣ ತಗೊಳ್ದೆ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಟ್ ಬಗ್ಗೆ ಕೂಡ ತುಂಬ ಕಡೆ ಚರಿತ್ರೆಯಲ್ಲಿ ವಿಶ್ಲೇಷಣೆ ಇದೆ. ತುಂಬ ಕಡೆ ಇಸ್ಲಾಮಿಕ್ ಆರ್ಕಿಟೆಕ್ಟ್ ಅನ್ನ ಇಂಡೋ ಆರ್ಕಿಟೆಕ್ಟ್ ಅಂದ್ರೆ ಏನು, ಹಿಂದೂ ದೇವಾಲಯಗಳ ಆ ಒಂದು ಆರ್ಕಿಟೆಕ್ಟ್ ಅನ್ನ ಮಿಶ್ರಣ ಮಾಡಿಕೊಂಡು ತುಂಬ ಮಸೀದಿಗಳನ್ನು ಕಟ್ಟಲಾಗಿದೆ. ಅದನ್ನ ನೀವು ನೋಡಿದ್ರೆ ಅದು ನೀವು ಹೇಳಿದಂಗೆ, ಅವ್ರು ನಮ್ಮ ಉಮರ್ ಶರೀಫ್ ಹೇಳಿದಂಗೆ ಅದು ಮಂದಿರ ತರನೇ ಕಾಣುತ್ತೆ. ದಟ್ ಈಸ್ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಟ್ ಇದೆ, ನೀವು ಅದನ್ನು ಅಲ್ಲಗಳಿವಾಗಿ ಬೇರೆ. ದೇವಸ್ಥಾನ ಮತ್ತು ಪ್ರಾರ್ಥನಾ ಮಂದಿರಗಳು ಬೇರೆ, ನೀವು ಅದಕ್ಕೆ ಹೋಲಿಕೆ ಮಾಡಬೇಡಿ, ಅದೇ ಸಪ್ರೇಟು. ಈಗ ಅರಮನೆಗಳನ್ನ ಕಟ್ಟಬೇಕು, ಈಗ ರೆಡ್ ಫೋರ್ಟ್ ಕಟ್ಟಿದ್ದಾರೆ, ಕೆಂಪು ಕೋಟೆ, ಅವೆಲ್ಲವನ್ನು ನಾವು ಇನ್ನೊಂದು ದೃಷ್ಟಿಯಲ್ಲಿ ನೋಡ್ತೀವಿ. ಸೊ ಅದೇ ಬೇರೆ, ಅಲ್ಲಿ ಯಾವುದೇ ಕಾಂಟ್ರವರ್ಸಿ ಬರೋದಿಲ್ಲ. ಅಲ್ಲಿ ಇಸ್ಲಾಮಿನ ಇದನ್ನು ಉಮರ್ ಶರೀಫ್ ಅವರು ಹೇಳಕ್ಕೆ ಬಯಸ್ತಾ ಇದ್ದೀರಾ? ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಮುಂದೆ ಹೇಳ್ಕೊಳಕ್ ಬರ್ತಾ ಇದ್ದೀನಿ.
ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಯಾವಾಗ ಉದ್ಭವ ಆಯ್ತಂದ್ರೆ ಆಫ್ಟರ್ ಪರ್ಷಿಯಾ ವಾಸ್ ಕಾನ್ಕರ್ಡ್. ಪರ್ಷಿಯಾ ಯಾವಾಗ ಇಸ್ಲಾಮಿಕ್ ಆಗಿ ಕನ್ವರ್ಟ್ ಆಯಿತು ಅದರ ನಂತರ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಉದ್ಭವ ಆಯಿತು. ಬಟ್ ನಾನು ಹೇಳುವ ಇತಿಹಾಸ ಬಂದು 629 CE ಆಗಿರೋ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈವನ್ ಬಿಫೋರ್ ಪರ್ಷಿಯಾ ವಾಸ್ ಇಸ್ಲಾಮಿಕ್, ಇಸ್ಲಾಂ ಆಗಿ ಅಂದರೆ ಪರ್ಷಿಯಾ ಇಸ್ಲಾಮನ್ನು ಸ್ವೀಕರಿಸೋಕ್ಕೆ ಮುಂಚೆನೇ ಪ್ರವಾದಿ ಕಾಲದಲ್ಲಿ ಇಲ್ಲಿರೋತಕ್ಕಂಥ ಚೇರ್ಮನ್ ಪೆರ್ಮಲ್ ಇಸ್ಲಾಮನ್ನು ಸ್ವೀಕರಿಸಿದ್ದಾರೆ. ಈ ಇತಿಹಾಸ ಬಹಳ ಇಂಪಾರ್ಟೆಂಟ್ ಇರೋದು. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಬರಕ್ಕೆ ಮುಂಚೆ ಕೇರಳದಲ್ಲಿ ಒಂದು ಮಸೀದಿ ನಿರ್ಮಾಣ ಆಗಿದೆ ಅಂದರೆ ಅದು ಯಾವ ಸ್ಟೈಲ್ನಲ್ಲಿ ಯಾವ ಶೈಲಿನಲ್ಲಿ ಅದು ನಿರ್ಮಾಣ ಆಗಿದೆ ಅಂತ ನೀವೇ ಮಾತಾಡಬೇಕಾಗಿರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಹಿಸ್ಟ್ರಿ, ನಮ್ಮ ಹಿಸ್ಟ್ರಿ ಆಗಿದೆ. ಆಂದೋಲನ ಶ್ರೀಗಳೇ ಕೇಳಿಸ್ತಾ ಇದೆಯಾ? ಸ್ಪಷ್ಟ ನಾನು ಹೇಳ್ತೇನೆ, ಯಾಕಂದ್ರೆ ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ ಬಯಸ್ತೀನಿ ನಾನು. ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ ಬಯಸ್ತೀನಿ ನಾನು. ಇಬ್ರಾಹಿಂ ಆದಿಲ್ ಶಾಹಿ ಅವರು, ನಾನು ಓದಿದ್ದೀನಿ, ಅವರಿಗೆ ಜಗದ್ಗುರು ಬಾದಶಾಹ ಅಂತ ಬಿರುದು ಕೂಡ ಕೊಟ್ರು. ನರಸಿಂಹಾನಂದ ದೇವಸ್ಥಾನ ಕೊಟ್ರು ಅಂತ ಕಟ್ಟಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅವರು ಹಿಂದೂ ಧರ್ಮಕ್ಕೆ ಬಹಳ ಶ್ರದ್ಧೆಯಿಂದ ನಡ್ಕೋತಾ ಇದ್ರು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಲಾಯ್ ಲಾಯ್ ಇಲ್ಲಿಲ್ಲ ಅನ್ನುವಂತಹ ಒಂದು ಘೋಷಣೆ ಅಡಿಯಲ್ಲಿ ಅವರು ಬದುಕುವಂತಹ ಮುಸ್ಲಿಮ ರಾಜರು ಇವತ್ತು ಟಿಪ್ಪು ಸುಲ್ತಾನನನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಶೃಂಗೇರಿಗೆ ಕಾಣಿಕೆಯನ್ನ ಸಲ್ಲಿಸೋಣ. ಮತಾಂಧ ಅಂತ ಹೇಳಲಿಕ್ಕೆ ಹೇಳದಿರ್ಲಿಕ್ಕೆ ಆಗುತ್ತಾ? ಮತಾಂಧ ಅಂತ ಹೇಳದೇ ಇರ್ಲಿಕ್ಕೆ ಆಗುತ್ತಾ? ಹೀಗಾಗಿ ಇದನ್ನ ಮುಗಿಸೋಣ ಆಯ್ತು. ಎರಡನೇದ್ದು, ಈ ರಾಷ್ಟ್ರದಲ್ಲಿ ಸುಮಾರು 36,000 ಮಂದಿರಗಳನ್ನ ಕೆಡವಿ ಅದೇ ಕಲ್ಲುಗಳನ್ನ ಅದೇ ಇಟ್ಟಿಗೆಗಳನ್ನ ತೆಗೆದುಕೊಂಡು ಮಸೀದಿಗಳು ನಿರ್ಮಾಣ ಮಾಡಿರುವಂತದ್ದು ಇತಿಹಾಸ. ಅದು ಯಾರು ಕೂಡ ಅದನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಂಗಳೂರು ಮಳಲಿಯಲ್ಲಿ ಆಗಿರುವಂತಹದ್ದು ಕೂಡ ಅದೇ ದಾಳಿಗೆ ಒಳಗಾದಂತಹ ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಮುಸ್ಲಿಮರು ಸೌಹಾರ್ದತೆಯ ಮಾತನಾಡದೇನೆ, ಇಂಡೋ ಹಿಂದೂಸ್ತಾನ್ ಅನ್ನುವಂತಹ ವಾಸ್ತುಶಿಲ್ಪದಿಂದ ರಚನೆ ಆಗಿದ್ದು ಅದು ಇದು ಅಂತ ಸೌಹಾರ್ದ ಮಾತನ್ನ ಹೇಳಿ ಅದನ್ನ ತೆರೆ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ಯಾವ ದೇವಸ್ಥಾನವನ್ನ ಅವರು ಮಸೀದಿ ಕಟ್ಟಿದಾರೋ ಆ ದೇವಸ್ಥಾನ ಮೂಲ ಜಾಗವನ್ನ ಹಿಂದೂರಿಗೆ ಬಿಟ್ಬಿಟ್ರೆ ಅಲ್ಲಿ ಸೌಹಾರ್ದ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು. ಮೋಹನ್ ಅವರೇ, ಸೌಹಾರ್ದತೆ ಅನ್ನುವಂಥದ್ದು ಅವರು ಯಾವ್ಯಾವ್ದು ಈ ದೇಶದಲ್ಲಿ ದೇವಸ್ಥಾನಗಳನ್ನ ಹೊಡೆದು ಮಸೀದಿಗಳನ್ನ ಕಟ್ಕೊಟ್ಟಿದ್ದಾರೆ ಅವರೆಲ್ಲ ವಾಪಸ್ ಕೊಟ್ರೆ ಆಗ ಸೌಹಾರ್ದತೆ ಬೆಳೆಯುತ್ತೆ. ಯಾಕಂದ್ರೆ ಮಸೀದಿ ಅನ್ನುವಂಥದ್ದು ಮೂಲ ಅಲ್ಲ, ಅವ್ರು ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡಬಹುದು ಅಂತ. ಅರುಣ್, ನಾನು ಆಗ್ಲೇನೆ ಹೇಳಿದೆ, ರಾಮ ಮಂದಿರ ವಿಚಾರದಲ್ಲೂ ಅಷ್ಟೇ. ನಾವು ಆಲ್ಮೋಸ್ಟ್ 500 ವರ್ಷ ಕಾದಿರೋದು, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟಿಂದ ಬಂದಂಥ ತೀರ್ಪಿನ ಮುಖಾಂತರನೇ ಇವತ್ತು ಏನು ಮಾಡಬೇಕೋ ಸರ್ಕಾರವಾಗಿ ಅದೇ ಕೆಲಸ ಮಾಡ್ತಾ ಇರೋದು. ಅದೇ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಕಾನೂನಾತ್ಮಕವಾಗಿ ಸಂವಿಧಾನಕವಾಗಿ ಏನು ಮಾಡಬೇಕೋ ಅದನ್ನೇ ಮಾಡೋದು. ಇವಾಗ ಹಾಗಂತ ಅಟ್ ದ ಸೇಮ್ ಟೈಮ್ ಹಿಂದೂ ಧರ್ಮದಲ್ಲಿ ಒಂದಷ್ಟು ಭಾವನೆಗಳಿಗೆ ಬೆಲೆ ಕೊಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪೂಜೆ ಮಾಡ್ತೀರಾ, ನೀವು ಯಾವುದೋ ಒಂದು ಶಾಸ್ತ್ರನ ನಂಬುತ್ತೀರಾ, ಅಥವಾ ಯಾವುದೋ ಒಂದು ಸಂಘಟನೆ ಇವಾಗ ಏನೋ ಒಂದು ನಂಬುತ್ತೆ ಅಂತ ಹೇಳಿದಾಗ, ಈಗ VHP ಮಂಗಳೂರಿನ ಪೊಳಲಿ ವಿಚಾರದಲ್ಲಿ ಏನೋ ಒಂದು ಕೇರಳದಿಂದ ಗುರುಗಳನ್ನ ಕರ್ಕೊಂಬಂದು ಒಂದು ಪೂಜೆ ಮಾಡಬೇಕು ಅಂತ, ತಾಂಬೂಲ ಪ್ರಶ್ನೆ, ಅದು ಕೇಳೋದು ತಪ್ಪಲ್ಲ ಅದು, ಆಯ್ತಾ? ಬಟ್ ಅದು ನಮಗೆ ಇದರಲ್ಲಿ ಕೋರ್ಟ್ನಲ್ಲಿ ನಿಲ್ಲುತ್ತಾ ಬಿಡುತ್ತಾ, ಅದು ಸೆಕೆಂಡ್ರಿ, ಅದು ಕೋರ್ಟ್ ತೀರ್ಮಾನ ಮಾಡಬೇಕು, ಅದು ಅವ್ರು ಮಾಡ್ತಾರೆ ಆಮೇಲೆ. ಸೊ ನಾವು ಅದನ್ನು ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರ ಭಾವನೆಗಳನ್ನ ನಾವು ಗೌರವಿಸಲೇಬೇಕು. ಅಟ್ ದ ಸೇಮ್ ಟೈಮ್ ಸೌಹಾರ್ದತೆ ಅಂತೆಲ್ಲ ಮಾತಾಡ್ತಾರಲ್ಲ, ಸೌಹಾರ್ದತೆ ಸೆಕ್ಯುಲರ್ ಅಂತೆಲ್ಲ ಹೇಳೋದು, ನೀವು ತುಂಬಾ ವರ್ಷಗಳ ಹಿಂದೆ ಯಾಕೆ ಹೋಗ್ತೀರಾ? ರೀಸೆಂಟ್ ನಮ್ಮ ಕಾಶ್ಮೀರಿ ಪಂಡಿತರ ವಿಚಾರದಲ್ಲಿ ತಗೊಳ್ಳಿ, 90s ಅಲ್ಲೆಲ್ಲಿ ಹೋಗಿತ್ತು ಹಾಗಾದ್ರೆ ಸೌಹಾರ್ದತೆ? ಅಲ್ಲೆಲ್ಲಿ ಹೋಗಿತ್ತು ಸಹಬಾಳ್ವೆ? ಅಲ್ಲೆಲ್ಲಿ ಹೋಗಿತ್ತು ಸೆಕ್ಯುಲರಿಸಮ್? ಪ್ರಜಾಪ್ರಭುತ್ವದ ಕಾಲದಲ್ಲಿ ನಾನು ಮಾತಾಡ್ತಾ ಇರೋದು. ಲೆಟ್ಸ್ ಟಾಕ್ ಪೋಸ್ಟ್ 1947 ಅಟ್ ಲೀಸ್ಟ್, ಏನೇನಾಯ್ತು ಅಂತ ಹೇಳಿ. ರೀಸೆಂಟ್ ಇನ್ಸಿಡೆಂಟ್ಸ್ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ, ಕರ್ನಾಟಕ ತಗೊಳ್ಳಿ, ಡೆಲ್ಲಿ ತಗೊಳ್ಳಿ, ಹಾಗಾದ್ರೆ ಮನಸ್ಥಿತಿಗಳು ಅದೇ ಇದೆಯಲ್ಲ ಇವತ್ತು. ಕೊನೆಯ ಕೆಲವು ನಿಮಿಷಗಳು ಮಾತ್ರ ನನ್ನ ಹತ್ರ ಸಿಗುತ್ತೆ, ಕೊನೆಯದಾಗಿ ಒಂದೊಂದು ಪ್ರಶ್ನೆಗಳನ್ನ ಕೇಳ್ಕೊಂಡು ಬಂದ್ಬಿಡ್ತೀನಿ. ಈಗ ನಾಗನಾಥ್ ವಿ ಯಾದಗಿರಿ ಅವರೇ, ಈಗ ನಿಮ್ಮ ಪ್ರಕಾರ ಅಲ್ಲಿ ದೇವಸ್ಥಾನ ಇದೆ, ಅದರ ಬಗ್ಗೆ ಜೀರ್ಣೋದ್ಧಾರ ಆಗಬೇಕು ಅಂತ ಕೇಳ್ತಾ ಇದ್ದೀರಾ, ಅದು ನಿಮ್ಮ ಒತ್ತಾಯ ಅಂತೂ ಇದ್ದೇ ಇದೆ ಅಲ್ವಾ ನಾಗನಾಥ್ ಅವರೇ? ಓಕೆ, ಸಂಪರ್ಕ ಕಡಿತಕೊಂಡಿದ್ದೆ, ಅವ್ರನ್ನ ಮತ್ತೆ ಮಾತನಾಡಿಸ್ತೀನಿ. ಉಮರ್ ಶರೀಫ್ ಅವರೇ, ಈಗ ಈ ದೇವಸ್ಥಾನ, ಈಗ ಮಳಲಿಯಲ್ಲಿ ದರ್ಗಾದೊಳಗಡೆಗೆ ದೇವಸ್ಥಾನ ಏನು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಒಂದು ಕಾರ್ಬನ್ ಕಾಪಿ, ವೈಜ್ಞಾನಿಕವಾಗಿ ಅದನ್ನು ಕಾರ್ಬನ್ ಕಾಪಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಎಷ್ಟು ವರ್ಷ ಹಳೆಯದು ಏನು ಅನ್ನುವಂಥದ್ದನ್ನು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಒಂದು ವೇಳೆ ಅದು ದೇವಸ್ಥಾನ ಅನ್ನುವಂಥದ್ದಾದರೆ ಬಿಟ್ಕೊಡೋಕೆ ರೆಡಿ ಇದ್ದೀರಾ ಅಥವಾ ಕಾನೂನಾತ್ಮಕವಾಗಿ ಹೋರಾಟ ಆಗಬೇಕಾ? ಚಿಕ್ಕದಾಗಿ ಡೇಟಿಂಗ್ ಮಾಡುವಾಗ ಅದರ ಟೈಮ್ ಗೊತ್ತಾಗುತ್ತೆ, ಟೈಮ್ ಮಾತ್ರ ಗೊತ್ತಾಗತ್ತೆ.
ಹಾಗಾಗಿ ಅದು ಯಾವ ಒಂದು ಕಾರಣಕ್ಕೋಸ್ಕರ ಅದನ್ನು ನಿರ್ಮಾಣ ಮಾಡಲಾಯ್ತಂತ ಅದು ಗೊತ್ತಾಗಲ್ಲ. ಕಾರ್ಬನ್ ಡೇಟಿಂಗ್ನಲ್ಲಿ ಓನ್ಲಿ ಪೀರಿಯಡ್ ಆಫ್ ಟೈಮ್ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದರಿಂದ ಏನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಫಸ್ಟ್ ವಿಷಯ, ಅದರಲ್ಲಿ ಏನು ನಿರ್ಧಾರ ತಗೊಳಂಗೆ ಏನಿಲ್ಲ. ಇತಿಹಾಸದಲ್ಲಿ ಇಲ್ಲ ದಾಖಲೆ ಏನು ಇಲ್ಲ ಅಂತ ನನ್ನ ವಾದ ಇದೆ. ಏನಿಲ್ಲ ಇವತ್ತು ದಾಖಲೆ ಏನು ಇಲ್ಲ ಇವತ್ತು ನಾಗನಾಥ್ ಅವರೇ, ನಾಗನಾಥ್ ಅವರೇ ಈಗ ಜೀರ್ಣೋದ್ಧಾರ ಆಗದೆ ಇದ್ರೆ ಈ ಹೋರಾಟ ಹಾಗೆ ಮುಂದುವರಿಯತ್ತ ನಾಗನಾಥ್ ಅವರೇ? ಸರ್ ಇದು ಒಂದು ದೇವಸ್ಥಾನ ಅಲ್ಲ ಸರ್, ನಾನು ಇನ್ನೊಂದು ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇದು ಒಳ್ಳೆ ವೇದಿಕೆ ಸಿಕ್ಕಿದೆ ಇಷ್ಟಪಡ್ತೀನಿ ಸರ್, ಇದೊಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ಒಟ್ಟು 2000 ದೇವಸ್ಥಾನಗಳಿದಾವೆ ಸರ್ ಜಿಲ್ಲೆಯಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 2000 ದೇವಸ್ಥಾನಗಳಿದಾವೆ. ಅವೆಲ್ಲದರ ಬಗ್ಗೆ ಕಾಳಜಿ ವಹಿಸಿ, ಸುಮಾರು ಎಲ್ಲವೂ 1000 ವರ್ಷಗಳಷ್ಟು ಹಳೆಯ ದೇವಸ್ಥಾನಗಳಿದಾವೆ. ಸೊ ಎಲ್ಲ ಪುರಾತತ್ವ ಇಲಾಖೆಗಳ ಅಡಿಯಲ್ಲಿ ಕೆಲವೊಂದು ಶೌಚಾಲಯಗಳಾಗಿದ್ದಾವೆ, ಕೆಲವು ಆಂದೋಲನ ಶ್ರೀಗಳೇ, ಆಂದೋಲನ ಶ್ರೀಗಳೇ, ಎಲ್ಲದರ ಬಗ್ಗೆ ಕೇರ್ ತಗೊಳ್ಳಿ ಸರ್. ಆಂದೋಲನ ಶ್ರೀಗಳೇ, ಲಾಸ್ಟ್ ರಿಯಾಕ್ಷನ್ ಸರ್. ಈಗ ನಾಗನಾಥ್ ಅವರು ಹೇಳಿದ ಹಾಗೆ ಸೋಮೇಶ್ವರ ದೇವಾಲಯ ಪ್ರಗತಿ ಹೊಂದೋದ್ರ ಜೊತೆಗೆ ಜೀರ್ಣೋದ್ಧಾರ ಮಾಡೋದ್ರ ಜೊತೆಗೆ ಹೈಕೋರ್ಟ್ ಆದೇಶವನ್ನ ಸರ್ಕಾರ ಇವತ್ತು ಪಾಲಿಸಬೇಕಾಗಿದೆ. 300 ಕುಟುಂಬಗಳು ಅಕ್ರಮವಾಗಿ ಅಲ್ಲಿ ವಲಸೆ ಮಾಡಿದ್ದಾವೆ. ಶ್ರೀರಾಮ ಸೇನೆ 2010 ನಾವು ಹೋರಾಟ ಮಾಡ್ತಾ ಬಂದಿದೆ. ಅವರ ಗುಲ್ಬರ್ಗಾ ಉತ್ಸವ ಅಂತ ಮಾಡ್ತಾ ಇದ್ರು. ಮೊದಲು ಕೋಟೆಯಲ್ಲಿರುವಂತವರನ್ನು ಹೊರಗಡೆ ಹಾಕಿ ಆಮೇಲೆ ಕಲಬುರಗಿ ಉತ್ಸವ ಮಾಡಿ ಅಂತ ಆಗ್ರಹ ಪಡಿಸಿದ್ವಿ. ಆದರೆ ಸರ್ಕಾರ ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ. ಈಗ ಎಚ್ಚೆತ್ಕೊಂಡು ಅದರ ಬಗ್ಗೆ ಕ್ರಮ, ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂತದ್ದು ಆಗ್ರಹ ಇದೆ. ಎಸ್ ಎಸ್, ತಲಕಾಡು ಚಿಕ್ಕರಂಗೋಡ್ರೆ, ಕೊನೆಯದಾಗಿ ಏನಾಗಕ್ಕೆ ಬಯಸ್ತಾರೆ ವಿಚಾರ? ಒಂದು ಶಾಸನಗಳಲ್ಲಿ ಮತ್ತು ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಎಲ್ಲೆಲ್ಲಿ ದೇವಾಲಯದ ಉಲ್ಲೇಖ ಇದೆಯೋ ಅಲ್ಲಿ ಮಸೀದಿ ಇದ್ರೆ ಅಥವಾ ಮುಸಲ್ಮಾನರ ಕೋಟೆಗಳಿದ್ರೆ ಆ ದೇವಾಲಯಗಳನ್ನು ಹಿಂದೂಗಳಿಗೆ ಕೊಟ್ಬಿಡೋದು ಸೌಹಾರ್ದತೆಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ, ಎಸ್ ಮೋಹನ್ ಅವರೇ. ಮೋಹನ್ ಅವರೇ, ಅರುಣ್, ನಾನು ಆಗಲೇ ಹೇಳಿದಂಗೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಸರ್ಕಾರ ಮಾಡೇ ಮಾಡುತ್ತೆ. ಸೊ ನೀವು ಅವ್ರು ಕೊಟ್ಟಿರೋ ಪಟ್ಟಿನಲ್ಲಿ ಕೆಲವೊಂದೆಲ್ಲ ನಾನು ಬಿಟ್ಟೋಗಿದ್ರೆ, ಅಲ್ಲ ಸೀರಿಯಸ್ಲಿ ಕೆಲವೊಂದೆಲ್ಲ ಬಿಟ್ಟೋಗಿದ್ರೆ, ಮಿಸ್ ಆಗಿದ್ರೆ ಅದು ಅದೇನಾದ್ರೂ ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ಅದು ಪುರಾತತ್ವ ಇಲಾಖೆ ಕೆಳಗಡೆ ಇದ್ರೆ ನೀವೇ ನಮ್ಗೆ ಹೇಳ್ಬೋದು. ಒಂದು ಸರ್ಕಾರವಾಗಿ ಖಂಡಿತ ನಾವು ಅದೇನು ಕ್ರಮ ಕೊಡ್ತೀವಿ. ಅದರಲ್ಲಿ ಎರಡು ಹಳೆ ಕಾಲದ ಮಸೀದಿ ಆಗ್ಲಿ ಅಥವಾ ಕೋಟೆಗಳಾಗ್ಲಿ ದೇವಸ್ಥಾನಗಳೇ ಸರ್ಕಾರ ವಹಿಸಿಕೊಂಡು ಮುಂದಕ್ಕೆ ಹೋಗ್ಬೋದಲ್ಲ. ಇದನ್ನ ಇನ್ನೊಬ್ರಿಗೆ ಬಿಟ್ಟುಕೊಟ್ಟು ಮತ್ತೆ ಅಲ್ಲಿ ಹೊಸದಾಗಿ ಧಾರ್ಮಿಕ ಕಾರ್ಯಕ್ರಮ ಆರಂಭಿಸುವ ಅವಶ್ಯಕತೆ ಇದೆಯಾ? ಅದನ್ನೇ ಅವ್ರು ಕೇಳಿದ್ದು, ಸಮಸ್ಯೆ ಆಗ್ತಿರೋದೆ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನೋಡೋಣ, ಒಂದು ಕಡೆಗೆ ಅಲ್ಲಿ 282 ಮನೆಗಳು ಅಕ್ರಮವಾಗಿದ್ದಾವೆ, ಅದನ್ನು ತೆರವು ಮಾಡಬೇಕು. ಇರುವಂತ ದೇವಸ್ಥಾನವನ್ನು ಪುರಾತತ್ವ ಇಲಾಖೆ ಜೀರ್ಣೋದ್ಧಾರ ಮಾಡಬೇಕು. ಮಂಗಳೂರಿನಲ್ಲಿ ತಾಂಬೂಲ ಪ್ರಶ್ನೆಯಲ್ಲಿ ಏನು ಬರುತ್ತೋ ಗೊತ್ತಿಲ್ಲ, ಆದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಕ್ಕೆ ಅವ್ರ ಹತ್ರ ಸಾಕ್ಷಿಗಳೇನಿದೆ ನನಗೂ ಗೊತ್ತಿಲ್ಲ. ಏನಾಗುತ್ತೆ ಕಾದ್ ನೋಡೋಣ.